ಆದರೆ ಬೆಂಗಳೂರು ಕರಗ ಯಾವ ರೀತಿಯಾಗಿ ವಿಶೇಷತೆ ಪಡೆದುಕೊಂಡಿರುತ್ತೆ, ಭಿನ್ನವಾಗಿರುತ್ತೆ ಹಾಗಾದರೆ ಅಂತ? ನಮ್ಮ ರಾಷ್ಟ್ರದಲ್ಲಿ ಏನು ಕ್ಷತ್ರಿಯರಿದ್ದಾರೆ ಅವರು ಭಾಳಷ್ಟು ಕಡೆ ಶಕ್ತಿ ದೇವತೆಗಳನ್ನು ಪೂಜಿಸ್ತಾರೆ. ಯಾಕೆ ಬೆಂಗಳೂರು ಕರಗ ವಿಶೇಷತೆ ಪಡ್ಕೊಂಡಿದೆ ಅಂತ ಹೇಳಿದ್ರೆ, ಬೆಂಗಳೂರು ಒಂದು ವಿಶ್ವವಿಖ್ಯಾತವಾಗಿರ್ತಕ್ಕಂಥದ್ದು, ರಾಜಮಹಾರಾಜರು ಪಲ್ಲವರಿಂದ ಪ್ರತಿಷ್ಠಾಪನೆ ಆಗಿರ್ತಕ್ಕಂತಹ, ಚೋಳರಿಂದ ಜೀರ್ಣೋದ್ಧಾರವಾಗಿರ್ತಕ್ಕಂತಹ, ಮತ್ತು ಗಂಗರು ಒಂದು ಸರಿ ಜೀರ್ಣೋದ್ಧಾರ ಮಾಡ್ತಾರೆ, ಮತ್ತು ಕೆಂಪೇಗೌಡರು ಸಹ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡ್ತಾರೆ. ಈ ಪುರಾತನವಾದಂತಹ ಅಂದರೆ ಕೆಂಪೇಗೌಡರು ಬೆಂಗಳೂರಿಗೆ ಇನ್ನೂ ಅವರು ಬೆಂಗಳೂರನ್ನು ಕಟ್ಟಲೇ ಇಲ್ಲ, ಆಗಲೇ ಆ ದೇವಸ್ಥಾನ ಇತ್ತು ಅನ್ನೋದಕ್ಕೆ ಭಾಳಷ್ಟು ದಾಖಲೆಗಳು ಸಿಗುತ್ತವೆ. ಹಾಗಾಗಿ ಅದು ಹೆಚ್ಚಿನ ಮಹತ್ವವನ್ನು ಪಡ್ಕೊಳ್ತದೆ. ಅಲ್ಲಿ ದ್ರೌಪದಿಯ ಮೂಲ ವಿಗ್ರಹ ಅನ್ನೋದಕ್ಕಿಂತಲೂ ಅಲ್ಲಿ ಧರ್ಮರಾಯನ ವಿಗ್ರಹವೇ ಮೂಲ, ಮತ್ತು ಶ್ರೀಕೃಷ್ಣನ ವಿಗ್ರಹವು ಅಲ್ಲಿದೆ. ದ್ರೌಪದಿ ಉತ್ಸವ ಮೂರ್ತಿ, ಶಕ್ತಿಪೀಠದಲ್ಲಿ ದ್ರೌಪದಿ ಆಸೀನಲಾಗಿದ್ದಾಳೆ. ಹಾಗಾಗಿ ಅಲ್ಲಿ ಒಂದು ಭಾಳಷ್ಟು ವಿಶೇಷತೆಗಳನ್ನು ಹೊಂದಿದೆ. ಬಹಳ ಭಕ್ತಿಯನ್ನು ಆಕೆಗೆ ತೋರಿದಾಗ ಭಾಳಷ್ಟು ಜನ ಅಲ್ಲಿ ಬೇಡಿಕೆಗಳನ್ನು ಈಡೇರಿಸಿಕೊಂಡಿರ್ತಕ್ಕಂತಹ ಭಾಳಷ್ಟು ಸಂಗತಿಗಳು ಇಂದಿಗೂ ದೊರೆಯುತ್ತವೆ. ಅಲ್ಲಿ ಯಾವುದೇ ಒಂದು ಧರ್ಮ ಮಾರ್ಗವನ್ನು ಬಿಟ್ಟು, ಅಸತ್ಯವನ್ನು ಬಿಟ್ಟು, ದೇವಸ್ಥಾನಕ್ಕೆ ಯಾವುದೇ ರೀತಿಯ ಕೆಟ್ಟದ್ದನ್ನು ಬಯಸೋದಾಗಲಿ, ಅಥವಾ ದೇವಸ್ಥಾನದ ದೇವಿಯ ಮುಂದೆ ಯಾವುದೇ ಅಪಚಾರವನ್ನು ಮಾಡೋದಾಗಲಿ, ಸುಳ್ಳನ್ನು ಹೇಳೋದಾಗಲಿ, ಅಥವಾ ತಮ್ಮ ಸ್ವಾರ್ಥ ಪ್ರತಿಷ್ಠೆ ಹಿತಾಸಕ್ತಿಗೋಸ್ಕರ ಅಲ್ಲಿ ನಡ್ಕೊಂಡಾಗ ಅವರಿಗೆ ಅದರ ಪ್ರತಿಫಲಗಳು ಈಗಾಗಲೇ ಭಾಳಷ್ಟು ಜನರಿಗೆ ಅದು ಎಫೆಕ್ಟನ್ನು ಆಗಿದೆ. ಹಾಗಾಗಿ ಆ ದೇವಿ ಅಂತೇಳಿದ್ರೆ ಅಮ್ಮ ಅಂತಲೇ ಕರೆಸ್ಕೊಳ್ಳೋಂತಹ ಆ ಒಂದು ಗುಡಿಯಲ್ಲಿ ಪ್ರತಿ ವರ್ಷ ನಮ್ಮ ಜೊತೆ ಇರತಕ್ಕಂತಹ ದ್ರೌಪದಿಯ ರೂಪ ಆಗಿರ್ತಕ್ಕಂತಹ ಕರಗಮಾತೆ ಅಮ್ಮ ಅಂತಲೇ ಎಲ್ಲರೂ ಅಲ್ಲಿ ಸಂಬೋಧನೆ ಮಾಡಿ ಕರೀತಾರೆ. ಹಾಗಾಗಿ ಈಗ ಕೇರಳದ ಕಡೆ ಮುತ್ಯಾಲಮ್ಮ ಅಂತೇಳಿ ಕರೆಸ್ಕೊಳ್ತಾರೆ, ಅಂದರೆ ಅದು ದ್ರೌಪದಿಯ ಮತ್ತೊಂದು ಪ್ರತಿರೂಪವಾಗಿ ಅಲ್ಲಿ ಕರಗದ ಆಚರಣೆಯನ್ನು ಮಾಡ್ತಾರೆ. ಒಂದೊಂದು ಕಡೆ ಒಂದೊಂದು ವಿಭಿನ್ನವಾಗಿ ಆಚರಣೆ ಮಾಡ್ತಾರೆ. ಈಗ ಕರಗಗಳಲ್ಲಿ ಭಾಳಷ್ಟು ವ್ಯತ್ಯಾಸಗಳಿದೆ, ಮೂಲ ದೇವತೆ ಒಂದೇ ಆದರೆ ರೂಪಗಳು ಹಲವು, ಅವರು ಮಾಡ್ತಕ್ಕಂಥ ಪದ್ಧತಿ ಆಚರಣೆಗಳಲ್ಲಿ ಬದಲಾವಣೆ ಕಂಡುಬಂದಿದೆ. ಅದು ಹೇಗೆ ಅಂತೇಳಿದ್ರೆ, ಈಗ ಪೂರ್ವ ಕೋಲಾರ ಆಂಧ್ರ ಪ್ರದೇಶ ಗಡಿ ಭಾಗದಿಂದ ಹಿಡಿದು ಈ ಆನೇಕಲ್ಲು ತನಕವು ಅದು ಒಂದು ಮಾರ್ಗ, ಮತ್ತು ಹೊಸಕೋಟೆ ಬೆಂಗಳೂರು ಈ ಹೆಸರುಘಟ್ಟ ಇಲ್ಲಿ ತನಕ ಇದು ಒಂದು ಮಾರ್ಗ, ಮತ್ತು ಇಲ್ಲಿಂದ ಆಚೆ ಏನು ಹೆಸರುಘಟ್ಟ ಅಂತ ನಾವು ಹೇಳಿದ್ವಿ ಆ ಕಡೆಯಿಂದಲೂ ಸುಮಾರು ಕಾರ್ಕಳ ಧರ್ಮಸ್ಥಳದ ಹತ್ತಿರ ಕಾರ್ಕಳ ದಕ್ಷಿಣ ಭಾಗದವರೆಗೂ ಅದು ಬೇರೆ ಥರ ಕರಗಗಳ ರೂಪವನ್ನು ಪಡ್ಕೊಳ್ತದೆ. ಹೀಗಾಗಿ ಬೆಂಗಳೂರು ಏಕೆ ವಿಶೇಷತೆ ಅನ್ನೋದನ್ನು ನಾವು ಮತ್ತೆ ಮತ್ತೆ ನಾನು ಒತ್ತಿ ಹೇಳ್ತಾ ಇದ್ದೀನಿ. ಅಲ್ಲಿ ಶಾಸ್ತ್ರ ಸಂಪ್ರದಾಯಗಳು ಬಹಳ ಕಟ್ಟುನಿಟ್ಟಾಗಿ ಪಾಲಿಸಲಾಗ್ತದೆ. ಕರಗದ ಆಚರಣೆಯಿಂದ ಹಿಡಿದು ಕರಗವನ್ನು ಅಲ್ಲಿ ಯಾರ್ಯಾರು ಸೇವಕರ್ತರು ಇರ್ತಾರೆ, ಕರಗದ ಪೂಜಾರರಾಗಿರೋದು, ವೀರಕುಮಾರರಾಗಿರೋದು, ಗೌಡರು, ಗಣಾಚಾರ್ಯಗಳು, ಯಜಮಾನರು, ಚಾಕರಿದಾರರು, ಕುಲಸ್ಥರು ಎಲ್ಲ ಸೇರಿ ಆ ತಾಯಿಗೆ ಮಕ್ಕಳಾಗಿಯೇ ನಡ್ಕೊಳ್ತಾರೆ. ಭಾಳಷ್ಟು ಸಂಪ್ರದಾಯಬದ್ಧವಾಗಿ ಮನೆಯನ್ನು ಭಾಳ ಶುಚಿತ್ವವನ್ನು ಮಾಡಿಕೊಂಡು ಮನೆಯ ಮಗುವಿಂದ ಹಿಡಿದು ಹಿರಿಯರಿಂದ ಹಿಡಿದು ಮಗುವಿನ ತನಕವೂ ಅಷ್ಟೇ ಕಟ್ಟುನಿಟ್ಟಿನ ವ್ರತವನ್ನು ಪಾಲಿಸ್ತಾ ಅದು ಒಂದು ದೊಡ್ಡ ಹಬ್ಬ ಆ ಒಂದು ಸಮುದಾಯಕ್ಕೆ. ಹಾಗಾಗಿ ಪ್ರತಿಯೊಬ್ಬರೂ ಯಾವುದೇ ರೀತಿಯ ಬೇರೆ ಬೇರೆ ಆಹಾರ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ದೇಹ ಮನಸ್ಸು ಮತ್ತು ಮನೆ ಎಲ್ಲವನ್ನೂ ಒಂದು ಹಾದಿಗೆ ತರ್ತಾರೆ. ಅವರು ಒಂದು ಹಾದಿಗೆ ತಂದು ಆ ತಾಯಿ ನಮ್ಮ ಮನೆ ಕುಲದೇವತೆ ಬಂದಿದ್ದಾಳೆ, ನಮ್ಮ ಮನೆ ಮಗಳು ಬಂದಿದ್ದಾಳೆ, ಆಕೆಗೆ ಆರಾಧನೆ ಮಾಡಬೇಕು, ನಾವು ಆಕೆನ ಪೂಜಿಸಬೇಕು, ಆಕೆಯನ್ನು ನಾವು ಒಲಿಸ್ಕೋಬೇಕು, ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೋಬೇಕು, ಆಕೆ ನಮ್ಮ ಪಾಲಿಗೆ ಬಂದಿರತಕ್ಕಂತಹ ಕುಲದೈವ ಅಂತೇಳಿ ಬಹಳ ಕಟ್ಟುನಿಟ್ಟಿನ ವ್ರತಾಚರಣೆಯನ್ನು ಮಾಡಿ ಪಾಲಿಸ್ತಾರೆ. ಮತ್ತು ಅಷ್ಟೇ ಎಲ್ಲಿ ದೈವತ್ವ ತುಂಬಿರುತ್ತೆ ಅಲ್ಲಿ ಎಲ್ಲ ಕೆಲಸಗಳು ಸುಲಲಿತವಾಗಿ ಆಗುತ್ತೆ. ಅದು ಯಾರು ಇರಲಿ, ಯಾರು ಬರಲಿ, ಯಾರು ಹೋಗಲಿ, ಎಷ್ಟೇ ದ್ವೇಷಾಸೂಯಿಗಳಿರಲಿ, ಅಲ್ಲಿ ಎಲ್ಲರೂ ಸೇರ್ತಾರೆ. ನೀವು ನೋಡ್ತಾ ಇದ್ದೀರಿ ಈಗ ಸಾವಿರಾರು ಜನ ಅಲ್ಲಿ ದೇವಸ್ಥಾನದ ಮುಂದೆ ಇದ್ದಾರೆ. ಈಗ ರಥೋತ್ಸವದ ಸುತ್ತಮುತ್ತಲು ಹೀಗೆ ತುಂಬಿದ್ದಾರೆ. ಹಾಗಾಗಿ ಆ ವಿಶೇಷತೆ ಏನು, ಎಲ್ರಿಗೂ ಅವರು ವಾಲಂಟ್ರಿಯಾಗಿ
ಸ್ವಯಂ ಅವರೇ ಬಂದು ಕೆಲಸಗಳನ್ನು ಮಾಡ್ತಕ್ಕಂಥದ್ದು. ಅದರ ಜೊತೆ ಜೊತೆಗೆ 2 ವರ್ಷದಿಂದ ಕರಗ ಆಗಿಲ್ಲ ಕೊರೋನಾ ಹಿನ್ನೆಲೆಯಲ್ಲಿ, ಹಾಗಾಗಿ ಸಹ ಭಕ್ತಾದಿಗಳು ಸಹ ಬರ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಪ್ರಮುಖವಾದಂತಹ ಪಾತ್ರ ವಹಿಸುತ್ತೆ ಮಲ್ಲಿಗೆ ಹೂವು ಅಂತ ಹೇಳ್ತಾರೆ. ಕರಗವನ್ನ ಕಂಪ್ಲೀಟ್ ಆಗಿ ಮಲ್ಲಿಗೆ ಹೂವಲ್ಲಿ ಸಿಂಗಾರ ಮಾಡಲಾಗಿರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.